ನೋಡುವ ಶಕ್ರೆ ಇವತ್ತು ನೋಡೋದಲ್ಲಿ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇಲ್ಲಿ ಖಾಲಿರೋ ಹುದ್ದೆ ಹೆಸರು ನೋಡೋದಾದರೆ ಅರಣ್ಯ ರಕ್ಷಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಎರಡನೇ ಹುದ್ದೆ ನೋಡೋದಾದ್ರೆ ಟಿ ಎಸ್ ಹುದ್ದೆಗಳು ಖಾಲಿ ಇರುತ್ತೆ ಜೊತೆಗೆ ರೇಂಜರ್ ಹುದ್ದೆ ಕೂಡ ಅರ್ಜಿ ಕರೆದಿದ್ದಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಪುರುಷ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೋಡೋಕ್ ಶಕ್ರೀ ಈ ಎಲ್ಲ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇರುತ್ತೆ ಎತ್ತರ ಎಷ್ಟಿರಬೇಕು ಮತ್ತು ವೇಟ್ ಎಷ್ಟಿರಬೇಕು ರನ್ನಿಂಗ್ ಎಷ್ಟಿರಬೇಕು ಒಂದೊಂದಾಗಿ ಮಾಹಿತಿ ಇಡದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಪುರುಷ ಅಭ್ಯರ್ಥಿಗೆ ಯಾವ ರೀತಿಯಾಗಿ ಹೈಟ್ ಇರುತ್ತೆ ವೇಟ್ ಇರುತ್ತೆ ಮತ್ತು ರನ್ನಿಂಗ್ ಯಾವ ರೀತಿಯಾಗಿರುತ್ತೆ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋತೇನೆ ಮತ್ತು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ಎಷ್ಟಿರುತ್ತೆ ಮತ್ತು ಪ್ರಾರಂಭ ದಿನಾಂಕ ಮತ್ತು ಕೊನೆ ದಿನಾಂಕ ಏನಾಗಿರುತ್ತೆ ಜೊತೆಗೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಒಂದೊಂದಾಗಿ ಮಾಹಿತಿ ಅದರಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಆದಷ್ಟು ಉಡುನ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರ್ಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿಕ ಶಕ್ರೆ ನಮಗೆ ತುಂಬಾ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ರೆ ಒಂದು ನಮ್ಮ ಭಾರತದಲ್ಲಿ ಖಾಲಿರೋ ಅರಣ್ಯ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇದು ಸಂಪೂರ್ಣವಾಗಿ ನಮ್ಮ ಭಾರತದಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ ಇಲ್ಲಿ ಖಾಲಿರೋ ಹುದ್ದೆಗಳು ಫಾರೆಸ್ಟ್ ಗಾರ್ಡ್ ಅಂದರೆ ಅರಣ್ಯ ಅಧಿಕಾರಿ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಎಂ ಟಿ ಎಸ್ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ ರೇಂಜರ್ ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇಲ್ಲಿ ಖಾಲಿ ಇರುವ ಹುದ್ದೆ ನೋಡೋದಾದ್ರೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಂದ್ರೆ ಟೋಟಲ್ ಆಗಿ ಒಂದು ಸಾವಿರದ ಎರಡು ನೂರ ಹದಿನೆಂಟು ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉದ್ಯೋಗ ಸ್ಥಳ ಎಲ್ಲ ಎಲ್ಲಿರುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಕೆಲಸ ಸಿಗುವ ಅವಕಾಶ ಇರುತ್ತೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಲ್ಲಿ ಕೆಲಸ ನೀಡುವ ಅವಕಾಶ ಮಾಡ್ತಾರೆ ನೋಡಿ ಶಿಕ್ಷಕರ ಇದು ಸಂಪೂರ್ಣ ಒಂದು ಆನ್ಲೈನ್ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಇಡೋದ ಮುಂದೂಗೂಡ ತಿಳಿಸಿಕೊಡ್ತೇವೆ ನೋಡಿ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದ್ದಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಂದಂಥ ಲಾಗಿ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಇದರ ಬಗ್ಗೆ ಏನಾದರೂ ಡೌಟ್ಸ್ ಕೂಡ ಹಂಚಿದ್ರು ನಮ್ಮ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ರಿಪ್ಲೈ ಮಾಡಲು ಪ್ರಯತ್ನವನ್ನು ಮಾಡ್ತೇವೆ ನೋಡುವ ಶಕ್ರೆ ಇದು ಸಂಪೂರ್ಣ ಒಂದು ಭಾರತೀಯ ಅರಣ್ಯ ಇಲಾಖೆ ಅದು ವೆಬ್ಸೈಟ್ ಆಗಿರುತ್ತೆ ಆದಷ್ಟು ಈ ವೆಬ್ಸೈಟಿಗೆ ಹೋಗಿ ಮೊದಲಿಗೆ ನೀವು ರಿಜಿಸ್ಟರ್ ಮಾಡಿ ಆದಮೇಲೆ ಇಲ್ಲಿ ಐ ಡಿ ಸಿಗುತ್ತೆ ಆ ಐಡಿದಂಥ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಮೊದಲೇದಾಗಿ ಹೇಳಿ ತಿಳಿಸ್ಕೊಡ್ತೇನೆ ಮೊದ್ಲೇದಾಗಿ ಅಖಿಲ ಭಾರತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಖಾಲಿ ಇರುವ ಹುದ್ದೆಗೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಿ ನೋಡೋಕ್ಕೆ ಶಕ್ತಿ ತುಂಬಾ ಜನ ಕಮೆಂಟ್ ಪೀಸ್ ಮಾಡಿ ನಮಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತೀರಾ ಏನಂದ್ರೆ ಅದು ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ಎಲ್ಲಿರುತ್ತೆ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉದ್ಯೋಗ ಸ್ಥಳ ನಮ್ಮ ಭಾರತದಲ್ಲಿ ಉದ್ಯೋಗ ಸ್ಥಳ ಇರುತ್ತೆ ಜೊತೆಗೆ ಪರೀಕ್ಷಾ ಕೇಂದ್ರ ಕೂಡ ನಮ್ಮ ಭಾರತದಲ್ಲಿ ಪರೀಕ್ಷಾ ಕೇಂದ್ರ ಇರುತ್ತೆ ಇದಾದ ಮೇಲೆ ಆಯ್ಕೆದ ಅಭ್ಯರ್ಥಿಗಳಿಗೆ ಇಲ್ಲಿ ಮಾಸಿಕ ವೇತನ ಸೇನೆ ಎಷ್ಟು ಇರುತ್ತೆ ಅಂದರೆ ಇಲ್ಲಿ ವೇತನ ಸೇನೆ ಕೂಡ ಪ್ರತಿ ತಿಂಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಜೊತೆಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವೇತನ ಸೇನೆ ನೀಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ಒನ್ನೂರವರೆಗೆ ಅದಕ್ಕೆ ಮಾಸಿಕ ವೇತನ ಇರುತ್ತೆ ಈ ಹುದ್ದೆ ಎಲ್ಲ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ನೋಡೋದಾದರೆ ಯುವರ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಜೊತೆಗೆ ಸಾಮಾನ್ಯ ಅಭ್ಯರ್ಥಿಗಳು ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನೂರು ರೂಪಾಯಿ ಇರುತ್ತೆ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಯುವರ ಅಭ್ಯರ್ಥಿಗಳು ಮತ್ತು ಸಾಮಾನ್ಯ ಅಭ್ಯರ್ಥಿ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಈ ಒಂದು ನೂರು ರೂಪಾಯಿ ಯಾವ ರೀತಿಯಾಗಿ ಪಾವತಿಸಬೇಕಂದ್ರೆ ಡೆಬಿಟ್ ಕಾರ್ಡ್ ಮುಖಾಂತರವಾಗಿ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರವಾಗಿ ಮತ್ತು ನೆಟ್ ಬ್ಯಾಂಕಿಂಗ್ ಮೂಲಕಕ್ಕಾಗಿ ಕೂಡ ನೀವು ಇವು ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ಇಲ್ಲಿ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಎಷ್ಟಾಗಿರಬೇಕಂದ್ರೆ ಒಬಿಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಸಡಿಲಿಕೆ ಕೂಡ ಅನುಭವವಾಗುತ್ತೆ ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಗರಿಷ್ಠ ವಯಸ್ಸು ಇಪ್ಪತ್ತೇಳು ಒಳಗಿನವರು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಮೂವತ್ತು ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸಿ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಇಲ್ಲಿ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯಸ್ಸಿನ ಮಿತಿ ಎಷ್ಟು ಸಡಿಲಿಕ್ಕೆ ಅನುಭವ ಅಂದ್ರೆ ಒಬಿಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರು ವರ್ಷ ಸಡಿಲಿಕ್ಕೆ ಇರುತ್ತೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕ್ಕೆ ಅನುಭವ ಆಗುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿದರೆ ನಮಗೆ ತುಂಬಾ ಒಳ್ಳೆಯದು ನೋಡೋಕ್ಷಕ್ರೆ ಇಲ್ಲಿವರೆಗೆ ಹೇಳಿದ್ದು ಈಗ ಹುದ್ದೆ ಪ್ರಕಾರವನ್ನು ತಿಳಿಸ್ಕೊಟ್ಟಿದ್ದೇನೆ ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಯಾವ ರೀತಿಗೆ ಎಷ್ಟು ಫೋಟೋಗಳು ಖಾಲಿ ಇದಾವೆ ಒಂದೊಂದಾಗಿ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿವರೆಗೆ ಅದು ಹುದ್ದೆ ಇವರಾಯಿತು ಇನ್ನು ನಾನು ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಜೊತೆಗೆ ಟೇಸ್ಟ್ ಇರುತ್ತೆ ಹೈ ಟೇಸ್ಟ್ ಇರಬೇಕು ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ತಕೊಂಡು ನೋಡ್ರೆ ನಿಮ್ಗೆ ಯಾವುದೇ ರೀತಿಗೆ ಮಾಹಿತಿ ತಿಳಿಯೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗೆ ಹೈ ಟೇಸ್ಟ್ ಇರಬೇಕಂದ್ರೆ ಒನ್ನೂರ ಅರವತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ ಇದು ಹೇಳ್ತಾ ನಾನು ಪುರುಷ ಅಭ್ಯರ್ಥಿಗೆ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರ ಐವತ್ತೆರಡು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗೆ ಎತ್ತರ ಇರಬೇಕಾಗುತ್ತೆ ಎಲ್ಲ ಅಭ್ಯರ್ಥಿಗೆ ಇಷ್ಟು ಎತ್ತರ ಇದ್ದೇ ಇರುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಉತ್ತರ ಭಾರತ ವಲಯದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅವರಿಗೆ ಕಡಿಮೆ ಎತ್ತರ ಇರುತ್ತೆ ನೋಡ್ಬೋದು ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒಂದು ನೂರ ಅರವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇಲ್ಲಿ ಎತ್ತರ ಇರಬೇಕು ಪುರುಷ ಅಭ್ಯರ್ಥಿಗೆ ಮಹಿಳಾ ಅಭ್ಯರ್ಥಿಗೆ ಒಂದು ನೂರ ಐವತ್ತು ಸೆಂಟಿಮೀಟರ್ ಇಲ್ಲಿ ಎತ್ತರ ಇರಬೇಕಾಗುತ್ತೆ ಆದಷ್ಟು ನಿಮ್ಮ ಎತ್ತರ ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿದರೆ ಬೆಸ್ಟು ಇಲ್ಲಿ ಎತ್ತರ ಚೆಕ್ ಆಡ ಆದ ಮೇಲೆ ಎದೆ ಸುತ್ತಳತೆ ನೋಡ್ತಾರೆ ಎದೆ ಸುತ್ತಳತೆ ಯಾವ ರೀತಿಗೆ ಇರಬೇಕ ಇರಬೇಕಂದ್ರೆ ಇದು ಪುರುಷ ಅಭ್ಯರ್ಥಿಗೆ ಮಾತ್ರ ಅನುಭವ ಆಗುತ್ತೆ ಇಲ್ಲಿ ಹುಡುಗ ಶೇಕರೆ ಸಾಮಾನ್ಯವಾಗಿ ನಿಮಗೆ ಎಪ್ಪತ್ತೇಳು ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು ಇಲ್ಲಿ ಎಲ್ಲ ಕಿಡಿಗೇರದವ್ರು ಹೇಳ್ತಾ ಇರೋದು ಜೊತೆಗೆ ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಆಗಬೇಕಾಗುತ್ತೆ ಎದೆ ಸುತ್ತಳತೆ ಇಲ್ಲಿ ಟೋಟಲ್ ಆಗಿ ಹೇಳಬೇಕಂದ್ರೆ ಎಂಬತ್ತೆರಡು ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕಾಗುತ್ತೆ ಇದು ಭಾರತೀಯ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇದು ಹೇಳ್ತಾ ಇರೋದು ನಾನು ಇದು ಪುರುಷ ಅಭ್ಯರ್ಥಿಗೆ ಮಾತ್ರ ಸಂಬಂಧ ಇರುತ್ತೆ ಎದೆ ಸುತ್ತಳತೆ ಆದಮೇಲೆ ರನ್ನಿಂಗ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ನೋಡೋದಾದರೆ ಐದು ಕಿಲೋಮೀಟರ್ ಓಟ ಇರುತ್ತೆ ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟಿರುತ್ತೆ ಇದು ಐದು ಕಿಲೋಮೀಟರ್ದಷ್ಟು ಇಲ್ಲಿ ರನ್ನಿಂಗ್ ಇರುತ್ತೆ ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ಓಡಿ ಮುಗಿಸಬೇಕು ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದು ಎಲ್ಲ ಅಭ್ಯರ್ಥಿಗಳು ತುಂಬ ಜನ ರನ್ನಿಂಗ್ನಲ್ಲೇ ಫೇಲ್ ಆಗ್ತೀರಾ ಆದ ಕಾರಣಕ್ಕಾಗಿ ಡೈಲಿ ನೀವು ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಿ ಇದಾದ ಮೇಲೆ ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟ ಆದಮೇಲೆ ಮಹಿಳಾ ಅಭ್ಯರ್ಥಿಗೆ ಎಷ್ಟು ಇರುತ್ತೆ ಅಂದರೆ ರನ್ನಿಂಗ್ ಟೆಸ್ಟ್ ನೋಡಬಹುದಾದರೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಇದು ಎಷ್ಟು ನಿಮಿಷದಲ್ಲಿ ಓಡಿ ಮುಗಿಸ್ಬೇಕಂದ್ರೆ ಎಂಟು ನಿಮಿಷ ಮೂವತ್ತು ಸೆಕೆಂಡ್ಗಲ್ಲಿ ಓಡಿ ಮುಗಿಸ್ಬೇಕಾಗುತ್ತೆ ನೀವು ಕೂಡ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಿರುತ್ತೆ ಹೇಳ್ತಾ ಇರೋದು ನಾನು ನೀವು ಕೂಡ ಡೈಲಿ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಿ ತುಂಬ ಜನ ರನ್ನಿಂಗ್ನಲ್ಲೇ ಫೇಲ್ ಆಗ್ತೀರಾ ನೋಡೋ ಶಕ್ರಿ ಇದ್ರ ಬಗ್ಗೆ ಏನಾದರೂ ಕೂಡ ಅನ್ಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ರಿಪ್ಲೈ ಮಾಡಲು ಪ್ರಯತ್ನವನ್ನು ಮಾಡ್ತೇವೆ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಮೊದಲೇದಾಗಿ ನಿಮ್ಮ ಕರುಪಟ್ಟೆಯನ್ನು ತಯಾರಿಸುತ್ತಾರೆ ಯಾವ ಶೈಕ್ಷಣಿಕ ಅರ್ಹತೆ ಮೇಲೆ ಅರ್ಜಿಯನ್ನು ಸಲ್ಲಿಸಿದಾರೆ ಆ ಥರದ್ದೊಂದು ಕಿರುಪಟ್ಟೆಯನ್ನು ತಯಾರಿಸುತ್ತಾರೆ ಎಷ್ಟೆಷ್ಟು ಅಂಕವು ಪಡೆದಿದ್ದಾರೆ ಅಂತ ಇದಾದ ಮೇಲೆ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ಆದಮೇಲೆ ದೈಹಿಕ ಪರೀಕ್ಷೆ ಇರುತ್ತೆ ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ದೈಹಿಕ ಪರೀಕ್ಷೆ ಯಾವ್ಯಾವ ಇರುತ್ತೆ ಅಂತ ಇದಾದ ಮೇಲೆ ಡಾ ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಪರಿಶೀಲನೆ ನಡೆಸುತ್ತಾರೆ ಅಂದರೆ ದಾಖಲಾತಿಗಳು ಈ ದಾಖಲಾತಿ ಯಾವ್ಯಾವ ಬೇಕಾಗುತ್ತೆ ಈ ಇಡೋದು ಮುಂದುಗಡೆ ತಿಳಿಸ್ಕೊಡ್ತವೆ ಕೊನೆಯದಾಗಿ ನಿಮಗೆ ಮೆರಿಟ್ ಪಟ್ಟೆ ಅಂತ ಎರಿಸಿ ಆಯ್ಕೆ ಮಾಡ್ಕೋತಾರೆ ಎಲ್ಲ ಆದಮೇಲೆ ಕೊನೆಯದಾಗಿ ಮೆರಿಟ್ ಪಟ್ಟೆ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ಸಂದರ್ಶನ ಮುಖಾಂತರಾಗಿ ನೇರವಾಗಿ ಆಯ್ಕೆ ಮಾಡ್ಕೋತಾರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇಲ್ಲಿ ಶಿಕ್ಷಣ ಅರ್ಹತೆ ಏನಾಗಿರ್ಬೇಕಂದ್ರೆ ಮೊದಲನಾಗಿ ನೀವು ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಜಸ್ಟ್ ನೀವು ಹತ್ತನೇತೆ ಪಾಸಾಗಿರಬೇಕು ಹತ್ತನೇತೆ ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ಅಭ್ಯರ್ಥಿಗೂ ಎಸ್ ಎಸ್ ಎಲ್ ಸಿ ಆಗಿರುತ್ತೆ ಆದರೆ ಅರ್ಜಿ ಸಲ್ಲಿಸಲು ನೀವು ಮಾರ್ಕ್ಸ್ ಕಡಿಮೆ ಅಂತ ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಅರ್ಜಿ ಸಲ್ಲಿಸುವುದಿಲ್ಲ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗೆ আৰ্জিয় চিছে ನೋಡಿ ಶಕ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಬೇಕಾಗುವ ದಾಖಲಾತಿ ಇವೇ ಬೇಕಾಗುತ್ತೆ ಅಂದರೆ ಮೊದಲಾಗಿ ನಿಮ್ಮ ಇತ್ತೀಚಿನ ಫೋಟೋ ಕಾಪಿ ಇದಾದ ಮೇಲೆ ಸಹಿ ಬೇಕಾಗುತ್ತೆ ಜೊತೆಗೆ ಸಹಿ ಅಂದರೆ ಸಿಗ್ನೇಚರ್ ಬೇಕಾಗುತ್ತೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ಗಳು ಇಲ್ಲಿ ನಿವಾಸ ಪ್ರಮಾಣ ಪತ್ರ ಯಾವ ರಾಜ್ಯದಲ್ಲಿ ವಾಸಿಸ್ತಿದ್ರೆ ಅದರದ್ದು ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ ಜೊತೆಗೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಇಲ್ಲಿ ನೋಡಿ ಶಕ್ರೆ ಆದಾಯ ಪ್ರಮಾಣ ಪತ್ರ ಇದ್ದರೆ ನಡೆಯುತ್ತೆ ಅಥವಾ ಇರ್ಲಸ ನಡೆಯುತ್ತೆ ಕಂಪಲ್ಸರಿಯಾಗಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಯಾಕೆ ಬೇಕಾಗುತ್ತೆ ಅಂದರೆ ನಿಮ್ಮ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರೋದ್ರಿಂದ ಆದ ಕಾರಣಕ್ಕಾಗಿ ಜಾತಿ ಪ್ರಮಾಣಪತ್ರ ಇರಬೇಕು ಮತ್ತು ಶೈಕ್ಷಣಿಕ ಅಂಕಪಟ್ಟಿ ಅಂದರೆ ಹದಿನೈದು ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಹದಿನೈದು ಅಂಕಪಟ್ಟಿಗಳು ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಬೇಕಾಗುತ್ತೆ ಡೇಟ್ ಕೇಳುತ್ತೆ ಅದು ಇದ್ರೆ ಇರುತ್ತೆ ಅಥವಾ ಎಲ್ಲೆನಿಸೋದೇ ಬಿಡ್ಬೋದು ಇಲ್ಲಿ ಕಂಪಲ್ಸರಿ ಬೇಕಾಗಿರೋದು ಆಧಾರ್ ಕಾರ್ಡ್ ಇದು ತುಂಬ ಮುಖ್ಯವಾಗಿರೋದು ಐ ಡಿ ಪ್ರೂಫಾಗಿ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಆದಷ್ಟು ಇದ್ದರೆ ಇರುತ್ತೆ ಅಥವಾ ಎಲ್ಲೆನಿಸೋದೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ನೋಡೋ ಶಕ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮುಖ ದಿನಾಂಕಗಳು ಇಲ್ಲಿ ಡಿಸೆಂಬರ್ದಲ್ಲಿ ಅರ್ಜಿ ಕೂಡ ಪ್ರಾರಂಭ ಆಗುತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಹೇಳ್ತಾ ಇರೋದು ನಾನು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದ ಅರ್ಜಿ ಪ್ರಾರಂಭ ಆಗುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಲ್ಲಿ ಕೊನೆಯಾಗಿರುತ್ತೆ ಅದು ಕೊನೆಯ ದಿನಾಂಕ ಆಗಿರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ತುಂಬಾ ಜನ ನಮಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದರೆ ಒಂದು ಅರಣ್ಯ ಇಲಾಖೆಯಲ್ಲಿ ಯಾವಾಗ ಕರೀತಾರೆ ಯಾವಾಗ ಕರೀತಾರೆ ಅಂತ ಈ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ನೋಡಕ್ಕೆ ಶಿಕ್ರಿ ಇದಾಗಿತ್ತು ಇವತ್ತು ಒಂದು ಇಡೋದಲ್ಲಿ ಡೌಟ್ಸ್ ಕೂಡ ಅನ್ಸುತ್ತೆ